नमस्ते हेगिद्दीरा मक्कले एल्लरू चेन्नागिद्दीरा हिंदिन तरगतियल्ली नावु गेळेतन पाठद बग्गे तिळ्कोंडेवल्वा गेळेतन पाठदल्ली यारु यारु ओळ्ळेय गेळेयरागिद्दरु मक्कळे यस कुदुरे मत्तु ओंटे ओळ्ळेय गेळेयरागिद्दरु कुदुरे मत्तु ओंटे सेरिकोंडु ओंदु ओटद स्पर्धेयन्नु एर्पडिसितल्वा आ ओटद स्पर्धेयल्लि यारन्नु तीर्पुगाररन्नागि नेमिसिकोंड्रु यस आनेयन्नु तीर्पुगाररन्नागि नेमिसिकोंड्रु कुदुरे मत्तु ओंटेगे कोनेगे तन्न तप्पिन अरिवागि अवरु ओळ्ळेय स्नेहितरागि मुंदे ओळ्ळेय जीवनवन्नु नडेसुत्तिद्दारे हागे नावु सह नम्म जीवनदल्लि ओळ्ळेय गेळेयरन्नु आय्के माडिकोंडु आनंदवाद जीवनवन्नु नावु नडेसबेकु यस नानोंदु प्रश्ने केळ्तेने मक्कळे नमगे अप्प अम्मनोट्टिगे एल्लिगे होगलिक्के तुंब इष्ट यस टेंपल पार्क वाटर पार्क हागे मार्केट यस वेरी गुड मार्केट के कन्नडदल्ली एनु अंत हेळ्तारे मक्कळे संते एनिदु संते मार्केट के एनु हेळोदु कन्नडदल्ली संते ईग नोडि मक्कळे इल्ली जनरु एनु माड्तिद्दारे अवर अवर व्यापारवन्नु माडिकोंडु अवरिगे बेकादंत वस्तुगळन्नु तेगेदुकोंडु अवर मनेगे होग्ता इर्तारे ईग मक्कळे नीवु निम्म टेक्स्ट बुक अन्नु ओपन माडि पेज नंबर 34 अन्नु तेगिबेकु इल्ली नोडि संते पाठपूर्व चटुवटिके निम्म मनेयल्लि बळसुव वस्तुगळ हेसरुगळन्नु बरेयिरि फॉर एग्जांपल निम्म मनेयल्लि यावदेल्ल वस्तुगळन्नु बळसुत्तारे मेजु कुर्ची फ्यान अदे तर उळ्द बॉक्स अल्लि नीवु फिल् माडबेकु नेक्स्ट निमगे तिळिदिरुव हूगळ हेसरुगळन्नु पट्टि माडि यावदेल्ल हूगळु निमगे गोत्तिर्तदे मल्लिगे गुलाबी ಸಂಪಿಗೆ ಹೀಗೆ ನೀವು ಇದನ್ನೆಲ್ಲ ಫಿಲ್ ಮಾಡಬೇಕು ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಸಂತೆ ನಾನೀಗ ಓದ್ತೇನೆ ನೋಡ್ಕೊಳ್ಳಿ ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ ಅನಿತಾ ಜಾನ್ ರಶೀದ್ ಮತ್ತು ಕುಮಾರ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬಾ ಸಂತೋಷವೆನಿಸಿತು ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು ಅಲ್ಲಿ ಸದ್ದು ಗದ್ದಲ ತುಂಬಿತ್ತು ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ ನನ್ನ ಜೊತೆಯಲ್ಲೇ ಬನ್ನಿ ಸಂತೆಯಲ್ಲಿ ಸುತ್ತಿಸುವೆ ಎಂದರು ಎಲ್ಲರೂ ಖುಷಿಯಿಂದ ಒಪ್ಪಿದರು ಸಂತೆಯ ಒಳಗೆ ಬಂದರು ನಾಲ್ವರು ಫ್ರೆಂಡ್ಸ್ ಇತ್ತರಲ್ಲ ಮಕ್ಕಳೇ ಏನು ಅವರ ಹೆಸರು ಅನಿತಾ ಜಾನ್ ರಶೀದ್ ಮತ್ತು ಕುಮಾರ ಆ ನಾಲ್ಕು ಮಕ್ಕಳು ಒಂದೇ ಸ್ಕೂಲಿಗೆ ಹೋಗ್ತಾರೆ ಅವರಿಗೆ ಮಧ್ಯಾಹ್ನ ಶನಿವಾರ ಮಧ್ಯಾಹ್ನಂತರ ಸ್ಕೂಲಿಗೆ ರಜೆ ಇರ್ತದೆ ಅವರ ಊರಲ್ಲಿ ಶನಿವಾರ ಸಂತೆ ನಡೆಯುತ್ತದೆ ಆದರೆ ನಮ್ಮ ಪುತ್ತೂರಲ್ಲಿ ಯಾವಾಗ ಸಂತೆ ನಡೆಯುತ್ತದೆ ಸೋಮವಾರ ಕೆಲವರೆಲ್ಲ ಹೋಗಿರಬಹುದು ಸಂತೆ ನೋಡಲಿಕ್ಕೆ ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟ ಇರ್ತದೆ ಸಂತೆ ನೋಡಲಿಕ್ಕೆ ಅವರು ಏನು ಮಾಡ್ತಾರೆ ಅನಿತಾಳ ಚಿಕ್ಕಪ್ಪನನ್ನು ಸಹ ಜೊತೆಗೆ ಸಂತೆಗೆ ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು ಅಂತ ಹೇಳಿದ್ರೆ ಅವರ ಊರಿನ ಪಕ್ಕದ ಮೈದಾನದಲ್ಲಿ ಸಂತೆ ನೆರೆದಿರುತ್ತದೆ ಅಲ್ಲಿ ತುಂಬಾ ಸದ್ದು ಗದ್ದಲ ತುಂಬಿರ್ತದೆ ಅಂದ್ರೆ ತುಂಬಾ ಜನಗಳು ಮಾತಾಡ್ತಾ ಇರ್ತಾರೆ ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ ಅಂದ್ರೆ ಅರ್ಜೆಂಟ್ ಫಾಸ್ಟ್ ಆಗಿ ಹೋಗಬೇಕು ಅಂತ ಅವರಿಗೆ ಆಸೆ ಇರ್ತದೆ ಆದ್ರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಏನು ಮಾಡ್ತಾರೆ ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ ನೀವು ಅವಸರದಿಂದ ಹೋಗಬೇಡಿ ಮಕ್ಕಳೇ ಅವಸರದಿಂದ ಒಳಗೆ ಹೋದ್ರೆ ಚದುರಿ ಹೋಗ್ತೀರಿ ಅಂದ್ರೆ ನೀವು ಸೆಪರೇಟ್ ಸೆಪರೇಟ್ ಆಗಿ ಹೋಗ್ತೀರಿ ಅಂತ ಹೇಳಿ ಮಕ್ಕಳಿಗೆ ಹೇಳ್ತಾರೆ ನನ್ನ ಜೊತೆಯಲ್ಲಿ ಬನ್ನಿ ಸಂತೆಯನ್ನು ಸುತ್ತಿಸುವೆ ಅಂತ ಹೇಳಿ ಮಕ್ಕಳಿಗೆ ಹೇಳ್ತಾರೆ ಎಲ್ಲರೂ ಖುಷಿಯಿಂದ ಒಪ್ಪಿದರು ಸಂತೆಯ ಒಳಗೆ ಬಂದರು ಖುಷಿ ಅಂದ್ರೆ ಏನು ಹಿಗ್ಗು ಖುಷಿ ಅಂದ್ರೆ ಏನು ಹಿಗ್ಗು ಅಥವಾ ಸಂತೋಷ ಅಂತ ಹೇಳಿ ನಾವು ಹೇಳ್ತೇವೆ ಮಕ್ಕಳು ಖುಷಿಯಿಂದ ಸಂತೆಯ ಒಳಗೆ ಹೋಗ್ತಾರೆ ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು ಅಕ್ಕಿ ಜೋಳ ರಾಗಿ ತೊಗರಿ ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ ಎಳನೀರು ಕೊಬ್ಬರಿ ಇಟ್ಟಿದ್ದಾರೆ ಮುಂದಿನ ಸಾಲಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಗುಡ್ಡೆಗಳಿವೆ ಅದೇ ಸಂತೆಯ ಒಂದು ಪಕ್ಕದಲ್ಲಿ ಮಕ್ಕಳೇ ತುಂಬಾ ಅಂಗಡಿಗಳು ದಿನಸಿ ಅಂದ್ರೆ ಏನು ದಿನಸಿ ಅಂದ್ರೆ ಏನು ದವಸ ಅಥವಾ ಧಾನ್ಯ ಅಂತ ಹೇಳಿ ನಾವು ಹೇಳ್ತೇವೆ
ಅಲ್ಲಿ ಒಂದು ರಾಶಿಯಾಗಿ ಅಕ್ಕಿ ಜೋಳ ರಾಗಿ ತೊಗರಿ ಕಡಲೆ ಮುಂತಾದ ಧಾನ್ಯಗಳ ರಾಶಿಯನ್ನು ಒಂದು ಕಡೆ ಇಟ್ಟಿರ್ತಾರೆ ರಾಶಿ ಅಂದ್ರೆ ಏನು ಗುಂಪು ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ ಎಳನೀರು ಕೊಬ್ಬರಿ ಇಟ್ಟಿದ್ದಾರೆ ಮುಂದಿನ ಸಾರಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಗುಡ್ಡೆಗಳಿವೆ ಅಂದ್ರೆ ಬೆಳ್ಳುಳ್ಳಿಯ ಗುಡ್ಡೆಗಳಂದ್ರೆ ತುಂಬಾ ರಾಶಿಯಾಗಿ ಇಟ್ಟಿರ್ತಾರೆ ಅದರ ಪಕ್ಕದಲ್ಲಿ ಮೆಣಸಿನಕಾಯಿ ಮರದ ಬುಡದಲ್ಲಿ ವೀಳ್ಯದೆಲೆ ಬಾಳೆ ಎಲೆ ಅಡಿಕೆ ಇವೆ ಮುಂದೆ ಹೋದರೆ ಬದನೆ ಸೌತೆ ಬೆಂಡೆಕಾಯಿ ತೊಂಡೆಕಾಯಿ ಟೊಮೆಟೋ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ ಪಕ್ಕದಲ್ಲಿ ವಿವಿಧ ಸೊಪ್ಪುಗಳನ್ನು ಮಾರುತ್ತಿದ್ದಾರೆ ಅದೇ ನೀರುಳ್ಳಿ ಬೆಳ್ಳುಳ್ಳಿ ಇಟ್ಟ ಪಕ್ಕದಲ್ಲಿ ಮೆಣಸಿನಕಾಯಿ ಮರದ ಬುಡದಲ್ಲಿ ವೀಳ್ಯದೆಲೆ ವೀಳ್ಯದೆಲೆ ನೋಡಿದಿರ ಮಕ್ಕಳೆಲ್ಲರೂ ಇದನ್ನ ಏನು ಹೇಳ್ತೇವೆ ನಾವು ವೀಳ್ಯದೆಲೆ ಯಾವುದೇ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಇದು ಮುಖ್ಯವಾಗಿ ಬೇಕಾಗುತ್ತದೆ ಹೆಚ್ಚಿನವರ ಮನೆಯಲ್ಲಿ ಇದು ಇರಬಹುದು ಮತ್ತೆ ರೈತರು ಹೆಚ್ಚಾಗಿ ಇದನ್ನು ತಿಂತಾರೆ ಇದನ್ನು ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಸಹ ಹೇಳ್ತಾರೆ ಹಾಗೆ ಬಾಳೆ ಎಲೆ ಅಡಿಕೆ ಇವುಗಳನ್ನು ಇಟ್ಟಿರ್ತಾರೆ ಬದನೆ ಬೆಂಡೆಕಾಯಿ ತೊಂಡೆಕಾಯಿ ಟೊಮೆಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ ನಮಗೆ ಪದಾರ್ಥ ಮಾಡಲಿಕ್ಕೆ ಬೇಕಾಗುವಂತಹ ಎಲ್ಲಾ ವಸ್ತುಗಳು ನಮಗೆ ಸಂತೆಯಲ್ಲಿ ಸಿಗ್ತದೆ ಪಕ್ಕದಲ್ಲಿ ವಿವಿಧ ಸೊಪ್ಪುಗಳನ್ನು ಮಾರುತ್ತಿದ್ದಾರೆ ಯಾವುದೆಲ್ಲ ಸೊಪ್ಪು ಇರಬಹುದು ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ಇದನ್ನೆಲ್ಲ ಇಟ್ಟಿರ್ತಾರೆ ಈಗ ನಾಲ್ವರು ಸ್ನೇಹಿತರು ಏನು ಮಾಡಿದ್ರು ಸಂತೆಯನ್ನು ಸುತ್ತಿಕೊಂಡು ಹೋಗ್ತಾ ಇರ್ತಾರೆ ಎಲ್ಲಾ ವಸ್ತುಗಳನ್ನು ನೋಡ್ತಾ ಹೋಗ್ತಾ ಇರ್ತಾರೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಅವರವರ ಒಳಗೆ ಅವರು ಕೆಲವೊಂದು ವಿಷಯಗಳನ್ನು ಮಾತಾಡಿಕೊಂಡು ಹೋಗ್ತಾರೆ ನಾನೀಗ ಓದ್ತೇನೆ ನೋಡಿಕೊಳ್ಳಿ ಮಕ್ಕಳೇ ಅನಿತಾ ಓಹೋ ಅಲ್ಲಿ ನೋಡಿ ಗಮಗಮಿಸುವ ಹೂಗಳು ಆಗ ಚಿಕ್ಕಪ್ಪ ಹೇಳ್ತಾರೆ ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಲ್ಲಿ ಇಟ್ಟಿದ್ದಾರೆ ಅಲ್ಲಿ ಸೇವಂತಿಗೆ ಮಲ್ಲಿಗೆ ಕನಕಾಂಬರ ಗುಲಾಬಿ ಚೆಂಡು ಹೂಗಳಿವೆ ಅನಿತಾ ಸಂತೆಯಲ್ಲೆಲ್ಲ ಸುತ್ತಿಕೊಂಡು ಏನು ಹೇಳ್ತಾಳೆ ಓಹೋ ಅಲ್ಲಿ ನೋಡಿ ಗಮಗಮಿಸುವ ಹೂಗಳು ಅಂದ್ರೆ ತುಂಬಾ ಪರಿಮಳವಾಗಿರುವಂತಹ ಹೂಗಳಿವೆ ಅಂತ ಹೇಳಿ ಅನಿತಾ ಚಿಕ್ಕಪ್ಪನಲ್ಲಿ ಹೇಳ್ತಾರೆ ಅದಕ್ಕೆ ಚಿಕ್ಕಪ್ಪ ಏನು ಹೇಳ್ತಾರೆ ಅದನ್ನು ಮರದ ಬುಡದಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ನಿಮಗೆ ಗೊತ್ತುಂಟಾ ಅದು ನೆರಳಲ್ಲಿ ಇಟ್ಟದ ಯಾಕೆ ಅಂದ್ರೆ ಬಾಡದೆ ಇರಲಿ ಅಂತ ಹೇಳಿ ಹೇಳ್ತಾರೆ ಯಾವ ಹೂಗಳಲ್ಲಿವೆ ಮಕ್ಕಳಲ್ಲಿ ಸೇವಂತಿಗೆ ಸೇವಂತಿಗೆ ನೀವೆಲ್ಲ ನೋಡಿರ್ಬೋದು ಮಲ್ಲಿಗೆ ನೋಡಿದ್ದೀರಾ ಕನಕಾಂಬರ ಅಂದ್ರೆ ಏನು ಹೆಚ್ಚಿನವರಿಗೆ ಕನಕಾಂಬರ ಏನಂತ ಹೇಳಿ ಗೊತ್ತಿರಲಿಕ್ಕಿಲ್ಲ ಈ ಹೂವನ್ನು ನಾವು ಏನು ಹೇಳ್ತೇವೆ ಕನಕಾಂಬರ ನೋಡಿದ್ದೀರಾ ಇದಕ್ಕೆ ನಾವು ಹಬ್ಬಲ್ಲಿಗೆ ಅಂತ ಹೇಳಿ ಸಹ ಹೇಳ್ತೇವೆ ಗುಲಾಬಿಯನ್ನು ಎಲ್ಲರೂ ನೋಡಿದ್ದೀರಲ್ವಾ ಚೆಂಡು ಹೂ ಅಂದ್ರೆ ಏನು ಚೆಂಡು ಅಂದ್ರೆ ಬಾಲ್ ಬಾಲ್ ಅಲ್ಲ ಇದಕ್ಕೆ ಏನು ಹೇಳ್ತಾರೆ ಚೆಂಡು ಹೂವು ನೋಡಿದ್ದೀರಾ ಯಾವ ಕಲರಲ್ಲಿ ಇದೆ ಇದು ಎಸ್ ವೆರಿ ಗುಡ್ ಹಾಗೆ ಹೋಗ್ತಾ 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 ಜಾನ್ ಏನು ಹೇಳ್ತಾನೆ ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಈ ವಸ್ತುಗಳನ್ನೆಲ್ಲ ಎಲ್ಲಿಂದ ತರ್ತಾರೆ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಚಿಕ್ಕಪ್ಪ ಏನು ಹೇಳ್ತಾರೆ ಇವೆಲ್ಲವನ್ನು ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಸುತ್ತಾರೆ ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ ಜಾನ್ ಏನು ಹೇಳ್ತಾನೆ ಎಲ್ಲ ನೋಡಿಕೊಂಡು ಈ ಹೂಗಳನ್ನು ತರಕಾರಿಗಳನ್ನೆಲ್ಲ ರೈತರು ಎಲ್ಲಿಂದ ತರ್ತಾರೆ ಚಿಕ್ಕಪ್ಪ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಚಿಕ್ಕಪ್ಪ ಏನು ಹೇಳ್ತಾರೆ ಹಳ್ಳಿಯಿಂದ ರೈತರು ತಮ್ಮ ಗದ್ದೆಗಳಲ್ಲಿ ತೋಟಗಳಲ್ಲಿ ಬೆಳೆದಿರುವಂತಹ ವಸ್ತುಗಳನ್ನು ತಂದು ಇಲ್ಲಿ ಜನರಿಗೆ ಉಪಯೋಗವಾಗಲಿ ಅಂತ ಹೇಳಿ ಮಾರಾಟ ಮಾಡ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ರಶೀದ್ ಬರ್ತಾನೆ ಏನು ಹೇಳ್ತಾನೆ ಅವನು ಚಿಕ್ಕಪ್ಪ ಅಲ್ಲಿ ಕೈ ಚೀಲ ಚೀಲ ಬುಟ್ಟಿ ಹಿಡಿದು ಜನರು ಓಡಾಡುತ್ತಿದ್ದಾರಲ್ಲ ಏಕೆ ಆಗ ಚಿಕ್ಕಪ್ಪ ಹೇಳ್ತಾರೆ ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ ರಶೀದ್ ಏನು ಹೇಳ್ತಾನೆ ಬನ್ನಿ ಚಿಕ್ಕಪ್ಪ ಇಲ್ಲಿ ನೋಡಿ ಕೈ ಚೀಲ ಚೀಲ ಬುಟ್ಟಿ ಹಿಡಿದು ಜನರು ಓಡಾಡುತ್ತಾರಲ್ಲ ಏಕೆ ಅಂತ ಹೇಳಿ ಕೇಳ್ತಾನೆ ಆಗ ಅವನೇನು ಹೇಳ್ತಾನೆ ಚಿಕ್ಕಪ್ಪ ಕೈ ಚೀಲ ಅಂದರೆ ನಮಗೆ ಬೇಕಾದ ವಸ್ತುಗಳನ್ನು ಹಿಡ್ಕೊಂಡು ಹೋಗಲಿಕ್ಕೆ ಬೇಕಾಗುವಂಥ ಚೀಲ ಬುಟ್ಟಿ ಅಂದರೆ ಬೇರಿನಿಂದ ಅಥವಾ ಮರದ ತೊಗಟೆಯಿಂದ ಕೆಲವು ಬುಟ್ಟಿಗಳನ್ನು ಹೆಣೆದು ಇಟ್ಟಿರ್ತಾರೆ ಯಾಕೆ ಅದರಲ್ಲಿ ಕೆಲವು ವಸ್ತುಗಳನ್ನು ತುಂಬಿಸಿಕೊಳ್ಳಲಿಕ್ಕೆ ಪದಾರ್ಥ ಅಂದರೆ ಏನು ವಸ್ತು ಸಾಮಾನುಗಳನ್ನು ತುಂಬಿಸಿಕೊಳ್ಳಲು ಬೇಕಾಗುವಂತಹ ಒಂದು ವಸ್ತು ಆಗ ಅಲ್ಲಿಗೆ ಕುಮಾರ ಬರ್ತಾನೆ ಏನು ಹೇಳ್ತಾನೆ ಅವನು ಇಲ್ಲಿ ಎಲ್ಲ ಪದಾರ್ಥಗಳು ಸಿಗುತ್ತವೆ ಅಂತೇಳಿ ಕ್ವಶನ್ ಮಾಡ್ತಾನೆ ಆಗ ಚಿಕ್ಕಪ್ಪ ಏನು ಹೇಳ್ತಾನೆ ಹೌದು ಬನ್ನಿ ಆ ಅಂಗಡಿಗಳಲ್ಲಿ ರವೆ ಗೋಧಿ ಬೇಳೆ ಸಾಂಬಾರ ಪದಾರ್ಥಗಳು ಅರಶಿನ ಕುಂಕುಮ ಕಾಫಿ ಪುಡಿ ಟೀ ಪುಡಿ ಚಾಕ್ಲೇಟ್ ಬಿಸ್ಕೆಟ್ ಇನ್ನು ಮುಂತಾದ ಪದಾರ್ಥಗಳು ಇವೆ ಅಂತ ಹೇಳಿ ಹೇಳ್ತಾನೆ ಕುಮಾರ್ ಏನು ಹೇಳ್ತಾನೆ ಅಷ್ಟೊತ್ತಿಗೆ ಇಲ್ಲಿ ಎಲ್ಲ ಪದಾರ್ಥ ಸಿಗ್ತದಾ ತರಕಾರಿ ಅಥವಾ ಸೊಪ್ಪುಗಳನ್ನು ಬಿಟ್ಟು ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತದಾ ಅಂತೇಳಿ ಚಿಕ್ಕಪ್ಪನಲ್ಲಿ ಕ್ವಶನ್ ಮಾಡ್ತಾನೆ ಆಗ ಚಿಕ್ಕಪ್ಪ ಏನು ಹೇಳ್ತಾನೆ ಹೌದು ಬನ್ನಿ ಮಕ್ಕಳೇ ನಿಮಗೆಲ್ಲ ತೋರಿಸ್ತೇನೆ ನೋಡಿ ಇಲ್ಲಿ ರವೆ ಗೋಧಿ ಬೇಳೆ ಸಾಂಬಾರು ಅರಶಿನ ಕುಂಕುಮ
ಕಾಫಿ ಪುಡಿ ಟೀ ಪುಡಿ ಈಗ ಅಮ್ಮ ನಿಮ್ಮ ಮನೆಯಲ್ಲಿ ಎಲ್ಲಾ ಮಸಾಲೆಗಳನ್ನು ಹಾಕಿ ಸಾಂಬಾರು ಪದಾರ್ಥ ಮಾಡ್ತಾರಲ್ವ ಮಕ್ಕಳೇ ಅದೇ ಇದು ಎಸ್ ಚಿಕ್ಕಪ್ಪ ಹಾಗೆ ಮಾತಾಡಿಕೊಂಡಿರುವಾಗ ಎಲ್ಲಾ ಸಾಮಾನುಗಳು ಇಲ್ಲಿ ಸಿಗ್ತದೆ ಅಂತ ಹೇಳ್ತಾ ಇರುವಾಗ ಅಲ್ಲಿಗೆ ಯಾರು ಬರ್ತಾನೆ ಕುಮಾರ ನೋಡಿ ನನ್ನ ಅಕ್ಕ ಬಳಸುವ ರಿಬ್ಬನ್ ಬಳೆ ಸರ ಪೌಡರ್ಗಳು ಇಲ್ಲಿವೆ ಚಿಕ್ಕಪ್ಪ ಹೌದು ಅದರ ಪಕ್ಕದ ಅಂಗಡಿ ನೋಡಿ ಅಲ್ಲಿ ಎಲ್ಲಾ ಬಗೆಯ ಸಿದ್ಧವಾದ ಉಡುಪುಗಳು ಹೊದಿಕೆಗಳು ಸಿಗುತ್ತವೆ ಅಷ್ಟೊತ್ತಿಗೆ ಕುಮಾರ ಏನು ಹೇಳ್ತಾನೆ ನೋಡಿ ನನ್ನ ಅಕ್ಕ ಬಳಸುವ ಅಂದ್ರೆ ಅವಳ ಅಕ್ಕ ಉಪಯೋಗ ಮಾಡುವಂತ ರಿಬ್ಬನ್ ಬಳೆ ಸರ ಪೌಡರ್ಗಳು ಇಲ್ಲಿವೆ ನೀವು ಸಹ ಏನು ಮಾಡ್ತೀರಿ ಮಕ್ಕಳೇ ನಿಮಗೆ ಬೇಕಾಗುವಂತ ವಸ್ತುಗಳನ್ನು ಹೋಗಿ ತಕೊಳ್ತಿರಲ್ವಾ ರಿಬ್ಬನ್ ನೀವು ಉಪಯೋಗಿಸ್ತೀರಾ ಬಳೆ ಹಾಕ್ತೀರಾ ಪೌಡರ್ ಹಾಕ್ತೀರಾ ಹಾಗೆ ಎಲ್ಲಾ ವಸ್ತುಗಳು ಆ ಹಳ್ಳಿಯ ಸಂತೆಯಲ್ಲಿ ಸಿಗ್ತದೆ ಆಗ ಚಿಕ್ಕಪ್ಪ ಏನು ಹೇಳ್ತಾರೆ ಇಲ್ಲಿ ಬಂದು ನೋಡಿ ಎಷ್ಟು ಬೇರೆ ಉಡುಪುಗಳು ಉಡುಪು ಅಂದ್ರೆ ನಾವು ಹಾಕುವಂತ ಡ್ರೆಸ್ ಹೊದಿಕೆ ಅಂದ್ರೆ ಏನು ಬೆಡ್ ಶೀಟ್ ಅದು ಸಮೇತ ಈ ಸಂತೆಯಲ್ಲಿ ಸಿಗ್ತದೆ ಅಂತ ಹೇಳಿ ಚಿಕ್ಕಪ್ಪ ಹೇಳ್ತಾರೆ ಆಗ ಅಶ್ವತಿಗೆ ಅನಿತಾ ಬರ್ತಾಳೆ ಅಬ್ಬಾ ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳು ಕೇವಲ ತರಕಾರಿ ಫ್ರೂಟ್ಸ್ ಹಾಗೂ ವೆಜಿಟೇಬಲ್ಸ್ ಸಿಕ್ಕುವಂತಹ ಪ್ಲೇಸ್ ಅಲ್ಲ ಇದು ಇಲ್ಲಿ ಬೇರೆ ಎಲ್ಲ ವಸ್ತುಗಳು ಸಿಗ್ತದೆ ಅಂತ ಹೇಳಿ ಅನಿತಾ ಹೇಳ್ತಾಳೆ ಆಗ ಚಿಕ್ಕಪ್ಪ ಏನು ಹೇಳ್ತಾರೆ ಅಲ್ಲಿ ನೋಡಿ ಗುದ್ದಲಿ ಹಾರೆ ಪಿಕಾಸಿ ಕುಲ ಕುಡುಗೋಲು ವಿವಿಧ ಬಗೆಯ ಹಗ್ಗಗಳಿವೆ ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ ಅನಿತಾ ಹೇಳ್ತಾಳೆ ಅಶ್ವತಿಗೆ ಅಬ್ಬ ಸಂತೆಯಲ್ಲಿ ಇಷ್ಟೆಲ್ಲ ಅಂಗಡಿ ಉಂಟಾ ನಾನು ನೆನೆಸಿದ್ದು ಕೇವಲ ತರಕಾರಿಗಳು ಮಾತ್ರ ಇಲ್ಲಿ ಸಿಕ್ಕುದು ಅಂತೇಳಿ ಆದರೆ ಅಶ್ವತಿಗೆ ಚಿಕ್ಕಪ್ಪ ಏನು ಹೇಳ್ತಾರೆ ಅಲ್ಲಿ ನೋಡಿ ಮಕ್ಕಳೇ ಗುದ್ದಲಿ ಗುದ್ದಲಿ ಅಂದರೆ ಗೊತ್ತುಂಟ ಮಕ್ಕಳೇ ನೋಡಿ ಇಲ್ಲಿ ಗುದ್ದಲಿ ಅಂದರೆ ಇದನ್ನು ಗುದ್ದಲಿ ಅಂತ ಹೇಳ್ತಾರೆ ಇಲ್ಲಿ ಕಬ್ಬಿಣದ ಪಟ್ಟಿ ಇರ್ತದೆ ಇಲ್ಲಿ ನಮಗೆ ಹಿಡ್ಕೊಳ್ಳಿಕ್ಕೆ ಮರದ ಕೈ ಇರ್ತದೆ ಇದು ಯಾಕೆ ಉಪಯೋಗಿಸ್ತಾರೆ ಸಣ್ಣ ಸಣ್ಣ ಹೂ ಗಿಡಗಳನ್ನು ನೆಡಲಿಕ್ಕೆ ಮಣ್ಣನ್ನು ಗುಂಡಿಯ ಒಳಗೆ ಹಾಕಿದನ್ನು ಮಣ್ಣು ತೆಗೆದು ಸಣ್ಣ ಸಣ್ಣ ಹೂ ಗಿಡಗಳನ್ನು ನೆಡಲಿಕ್ಕೆ ಸಹಾಯ ಆಗ್ತದೆ ಆಮೇಲೆ ಹಾರೆ ಹಾರೆ ನೋಡಿದ್ದೀರಾ ನೀವು ನೋಡಿ ಇದಕ್ಕೇನು ಹೇಳ್ತವೆ ಹಾರೆ ಇಲ್ಲಿ ಮರದ ಪಟ್ಟಿ ಇಲ್ಲಿ ಕಬ್ಬಿಣದ ಮಾಡಿರುವಂಥ ಒಂದು ಉಪಕರಣ ಇದನ್ನು ಸಮೇತ ಯಾಕೆ ಉಪಯೋಗಿಸ್ತಾರೆ ಮಣ್ಣನ್ನು ಅಗೆಯಲಿಕ್ಕೆ ಉಪಯೋಗಿಸ್ತಾರೆ ನೆಕ್ಸ್ಟ್ ಪಿಕಾಸ್ ಪಿಕಾಸಿ ಅಂತ ಹೇಳ್ತೇವೆ ಪಿಕಾಸಿ ಅಂದರೆ ಇದು ಸಹ ನಾವು ಮಣ್ಣನ್ನು ಅಗಿಲಿಕ್ಕೆ ಉಪಯೋಗ ಮಾಡ್ತೇವೆ ಕುಲ ಅಂದರೆ ಏನು ನೀವು ನೋಡಿದ್ದೀರಾ ಮಕ್ಕಳೇ ನೇಗಿಲು ನೋಡಿದ್ದೀರಾ ಎಲ್ಲರೂ ನೋಡಿದ್ದೀರಲ್ವಾ ನೇಗಿಲಿಗೆ ಇಲ್ಲಿ ಒಂದು ಸಣ್ಣ ಕಬ್ಬಿಣದ ಪಟ್ಟಿಯನ್ನು ಹಾಕಿರ್ತಾರೆ ಅದಕ್ಕೆ ನಾವೇನು ಹೇಳೋದು ಕುಲ ಅಂತ ಹೇಳಿ ಹೇಳ್ತೇವೆ ನೋಡಿದ್ದೀರೆಲ್ಲರೂ ಯಾಕೆ ನೇಗಿಲನ್ನು ಉಪಯೋಗಿಸ್ತಾರೆ ಗದ್ದೆಯಲ್ಲಿ ರೈತರು ಬೇಸಾಯ ಮಾಡಲಿಕ್ಕೆ ಮಣ್ಣನ್ನು ಸಪರೇಟ್ ಮಾಡಿ ಬಿತ್ತನೆಯನ್ನು ಮಾಡಲಿಕ್ಕೆ ಇದನ್ನು ರೈತರು ಉಪಯೋಗಿಸ್ತಾರೆ ಇಲ್ಲಿ ಒಂದು ಕಬ್ಬಿಣದ ಪಟ್ಟಿ ಇರ್ತದೆ ನೋಡಿದ್ರಲ್ಲೆಲ್ಲ ನೋಡಿ ನೆಕ್ಸ್ಟ್ ಕುಡುಗೋಲು ಅಂದ್ರೆ ಏನು ನೋಡಿ ಇದಕ್ಕೆ ನಾವೇನು ಹೇಳ್ತೇವೆ ಕುಡುಗೋಲು ಇಲ್ಲಿ ಸಹ ಒಂದು ಮರದ ಪಟ್ಟಿ ಇರ್ತದೆ ಇಲ್ಲಿ ಕಬ್ಬಿಣದಿಂದ ಮಾಡಿರ್ತಾರೆ ಇದನ್ನು ಯಾಕೆ ಉಪಯೋಗಿಸ್ತಾರೆ ಹುಲ್ಲು ಕಟ್ ಮಾಡಲಿಕ್ಕೆ ಅಥವಾ ಮರಗಿಡಗಳನ್ನು ಕಟ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ಹೆಚ್ಚಿನವರ ಮನೆಯಲ್ಲಿ ಹಳ್ಳಿಯಲ್ಲಿ ಅಂದರೆ ಇರ್ಬೋದು ಇಂಥ ಥರದ್ದು ಹಾಗೆ ಇದನ್ನೆಲ್ಲ ಎಲ್ಲಿಂದ ಯಾಕೆ ಇದನ್ನೆಲ್ಲ ಉಪಯೋಗಿಸ್ತಾರೆ ಅಂದರೆ ರೈತರಿಗೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಇದನ್ನೆಲ್ಲ ಉಪಯೋಗಿಸ್ತಾರೆ ಸಲಕರಣೆ ಅಂದರೆ ಏನು ಸಲಕರಣೆ ಅಂದರೆ ಉಪಕರಣ ಈ ಎಲ್ಲ ಉಪಕರಣಗಳನ್ನು ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಹೀಗೆ ಅವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಾನ್ ಬರ್ತಾನೆ ಅವನು ಏನು ಹೇಳ್ತಾನೆ ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರಲ್ಲ ಏನದು ಆಗ ಚಿಕ್ಕಪ್ಪ ಹೇಳ್ತಾರೆ ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ ಜಾನ್ ಬಂದು ಏನು ಹೇಳ್ತಾನೆ ಅಲ್ಲಿ ಏನು ಮಾಡ್ತಿದ್ದಾರೆ ರಿಪೇರಿ ರಿಪೇರಿ ಮಾಡೋದಂದ್ರೆ ಏನು ರಿಪೇರಿ ಮಾಡೋದಂದ್ರೆ ಸರಿಪಡಿಸುವಿಕೆ ಅಂದರೆ ಈಗ ಏನಾದರೂ ಹಾಳಾಗಿರುವಂತಹ ವಸ್ತುಗಳನ್ನು ನಾವು ಅಂಗಡಿಗೆ ಕೊಟ್ಟದನ್ನು ಸರಿ ಮಾಡಿಸ್ತೇವಲ್ವಾ ಯಾವುದನ್ನು ಅಲ್ಲಿ ರಿಪೇರಿ ಮಾಡ್ತಾರೆ ಬೀಗ ಬೀಗ ಅಂದರೆ ನಾವು ಮನೆಗೆ ಹಾಕುವಂತಹ ಬೀಗದ ಕೀ ಹಾಳಾಗಿದ್ದರೆ ಅದನ್ನು ಅಲ್ಲಿಗೆ ತಗೊಂಡೋಗಿ ಕೊಟ್ಟರೆ ಅವರು ಸರಿ ಮಾಡ್ತಾರೆ ಹಾಗೆ ಕೊಡೆ ರಿಪೇರಿ ನಮಗೆ ಕೊಡೆ ಯಾವಾಗ ನೆನಪಾಗುವುದು ಮಕ್ಕಳೇ ಹೆಚ್ಚಾಗಿ ಮಳೆ ಬಂದಾಗ ನಮಗೆ ಕೊಡೆಯ ಉಪಯೋಗ ಬರ್ತದೆ ಹಾಗೆ ಹಾಳಾಗಿದ್ದರೆ ಅದನ್ನು ಏನು ಮಾಡ್ಬೋದು ಅಲ್ಲಿಗೆ ತಗೊಂಡೋಗಿ ರಿಪೇರಿ ಮಾಡ್ಬೋದು ಅಷ್ಟೊತ್ತಿಗೆ ಅಲ್ಲಿಗೆ ಅನಿತಾ ಬರ್ತಾಳೆ ಚಿಕ್ಕಪ್ಪ ಆ ಕಡೆ ಏನೂ ನಡೆಯುವಂತಿದೆಯಲ್ಲ ಆಗ ಚಿಕ್ಕಪ್ಪ ಏನು ಹೇಳ್ತಾರೆ ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ ಹಾಡು ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ ಅಷ್ಟೊತ್ತಿಗೆ ಅನಿತಾ ಬರ್ತಾಳೆ ಚಿಕ್ಕಪ್ಪ ಇಲ್ಲಿ ವ್ಯಾಪಾರ ಮಾತ್ರ ಅಲ್ಲ ಮಾಡ್ತಿರ್ಲಲ್ಲ ಅಲ್ಲಿ ಏನೋ ಒಂದು ಕಡೆ ಆಟ ಸೌಂಡ್ ವಾಯ್ಸ್ ಎಲ್ಲ ಕೇಳ್ತಾ ಇದ್ದಲ್ಲ ಏನು ಅಂತ ಕೇಳ್ತಾರೆ ಆಗ ಚಿಕ್ಕಪ್ಪ ಏನು ಹೇಳ್ತಾರೆ ಅಲ್ಲಿ ಹಗಲು ವೇಷ ನಡೀತದೆ ಅಂದರೆ
ಹೀಗೆ ಎಲ್ಲ ವೇಷವನ್ನು ಹಾಕಿಕೊಂಡು ಅವರು ಸುತ್ತಾ ಇರ್ತಾರೆ. ಇಡೀ ಸಂತೆಯಲ್ಲಿ ಅವರು ವೇಷ ಹಾಕಿಕೊಂಡು ಸುತ್ತಾ ಇರ್ತಾರೆ. ಹೀಗೆ ಜನಗಳು ವೇಷ ಹಾಕಿ ಸುತ್ತದಕ್ಕೆ ನಾವೇನು ಹೇಳೋದು, ಹಗಲು ವೇಷ ಅಂತ ಹೇಳಿ ಹೇಳ್ತೇವೆ. ಡ್ಯಾನ್ಸ್ ಮಾಡೋದು ಮತ್ತು ಕುಣಿಯೋದು ಮಾತ್ರ ಅಲ್ಲ, ಒಂದೊಂದು ಸೈಡಲ್ಲಿ ಹಾಡ್ತಾ ಸಹ ಇರ್ತಾರೆ ಜನಗಳು. ಮನೋರಂಜನೆ ತಗೊಳ್ಳಿಕ್ಕೆ ಎಲ್ಲ ಜನರು ಒಂದು ಕಡೆ ನಿಂತಿರ್ತಾರೆ. ಅಷ್ಟೊತ್ತಿಗೆಲ್ಲಿ ಕುಮಾರ ಬರ್ತಾನೆ. ನಾವು ಆ ಆಟವನ್ನು ನೋಡೋಣವೇ ಅಂತ ಹೇಳಿ ಹೇಳ್ತಾನೆ. ಆಗ ಮಕ್ಕಳೆಲ್ಲ ಏನು ಮಾಡ್ತಾರೆ, ಅಲ್ಲಿಗೆ ಹೋಗಿ ಆ ಆಟವನ್ನು ನೋಡ್ತಾರೆ. ಚಿಕ್ಕಪ್ಪ ಬನ್ನಿ, ಇಲ್ಲಿ ಸೇಬು, ಕಿತ್ತಾಳೆ, ಮುಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ಎಲ್ಲರೂ ಬಾಳೆಹಣ್ಣು ತಿನ್ನುವರು. ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ಮಕ್ಕಳೆಲ್ಲ ಸಂತೆಯನ್ನು ಸುತ್ತಿಕೊಂಡು ಬರ್ತಾರೆ, ಒಂದು ಕಡೆ ಸೇರ್ತಾರೆ. ಮಕ್ಕಳಿಗೆ ತುಂಬ ಸುಸ್ತಾಗಿರ್ತದೆ ಅಂತೇಳಿ ಅನಿಸ್ಬೋದು ಚಿಕ್ಕಪ್ಪನಿಗೆ. ಆಗ ಚಿಕ್ಕಪ್ಪ ಏನು ಮಾಡ್ತಾರೆ, ಮಕ್ಕಳಿಗೆ ತಿನ್ನಲಿಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅಲ್ಲಿ ನೋಡಿ ಮಕ್ಕಳೇ, ಸೇಬು, ಕಿತ್ತಾಳೆ, ಪಪ್ಪಾಯಿ ಹಣ್ಣುಗಳನ್ನೆಲ್ಲ ಇಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ. ಚಿಕ್ಕಪ್ಪ ಏನು ಮಾಡ್ತಾರೆ, ಎಲ್ಲ ಮಕ್ಕಳಿಗೂ ಸಹ ಬಾಳೆಹಣ್ಣನ್ನು ಕೊಡ್ತಾರೆ. ಕುಮಾರ ಎಲ್ಲರೂ ಬಾಳೆಹಣ್ಣು ತಿಂತಾನೆ. ಕುಮಾರ ಏನು ಮಾಡ್ತಾನೆ, ಬಾಳೆಹಣ್ಣನ್ನು ತಿಂದು ಸಿಪ್ಪೆಯನ್ನು ದಾರಿಗೆ ಹಾಕ್ತಾನೆ. ಎಸ್, ಕುಮಾರ ಏನು ಮಾಡ್ತಾನೆ, ತಿಂದ ಬಾಳೆಹಣ್ಣು ಸಿಪ್ಪೆಯನ್ನು ಅಲ್ಲಿ ರಸ್ತೆಯಲ್ಲಿ ಹಾಕ್ತಾನೆ. ಅದಕ್ಕೆ ರಶೀದ್ ಏನು ಹೇಳ್ತಾನೆ, ಕುಮಾರ ಸಿಪ್ಪೆನಲ್ಲಿ ಬಿಸಾಡಬಾರ್ದು, ನಾವೇನು ಮಾಡಬೇಕು, ಸಂತೆಯ ಒಂದು ಪಕ್ಕದಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ, ಅದಕ್ಕೆ ಹಾಕಬೇಕು ಅಂತ ಹೇಳಿ ಹೇಳ್ತಾನೆ. ಆಗ ಅನಿತಾ ಏನು ಹೇಳ್ತಾನೆ ನೋಡುವ, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ, ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ? ಆಗ ಚಿಕ್ಕಪ್ಪ ಹೇಳ್ತಾರೆ, ಮಕ್ಕಳೇ ಇಲ್ಲೂ ಕಸದ ತೊಟ್ಟಿಗಳಿವೆ, ಅಲ್ಲಿ ನೋಡಿ ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಅಷ್ಟೊತ್ತಿಗೆ ಅನಿತಾ ಬರ್ತಾಳೆ ಅಲ್ಲಿಗೆ. ಕುಮಾರ ಸಿಪ್ಪೆಯನ್ನು ರೋಡಿಗೆ ಎಸೆದನ್ನು ನೋಡ್ತಾಳೆ ಅವಳು. ಅವಾಗ ಅನಿತಾ ಚಿಕ್ಕಪ್ಪನಲ್ಲಿಂದು ಕ್ವಶನ್ ಕೇಳ್ತಾಳೆ, ನಮಗೆ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ನಮ್ಮ ಬೇಡವಾದ ವಸ್ತುಗಳನ್ನು ಹಾಕಲಿಕ್ಕೆ ಡಸ್ಟ್ಬಿನ್ ಇರ್ತದೆ, ಆದರೆ ಸಂತೆಯಲ್ಲಿ ಏನಿರ್ತದೆ ಚಿಕ್ಕಪ್ಪ ವಸ್ತುಗಳನ್ನು ಹಾಕಲಿಕ್ಕೆ ಅಂತ ಹೇಳಿ ಅನಿತಾ ಕೇಳ್ತಾಳೆ. ಅದಕ್ಕೆ ಚಿಕ್ಕಪ್ಪ ಏನು ಹೇಳ್ತಾರೆ, ನೋಡು ಅನಿತಾ ಅಲ್ಲಿ ಸೈಡಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ, ನಾವು ಅದಕ್ಕೆ ಅದನ್ನು ಕಸವನ್ನೆಲ್ಲ ಹಾಕಬೇಕು ಅಂತ ಹೇಳಿ ಹೇಳ್ತಾರೆ. ಹಾಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆಯಲ್ಲಿ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ತಿಂದ ಬಾಳೆಹಣ್ಣು ಸಿಪ್ಪೆಯನ್ನು ಮಕ್ಕಳೇನು ಮಾಡಿದರು, ಅದನ್ನೆಲ್ಲ ಹೆಕ್ಕಿಕೊಂಡು ಸಂತೆಯಲ್ಲಿರುವಂತಹ ಒಂದು ಮೂಲೆಯ ಡಸ್ಟ್ಬಿನ್ನಿಗೆಲ್ಲವನ್ನು ಹಾಕ್ತಾರೆ. ಹಾಗೆ ಮಕ್ಕಳು ಖುಷಿಯಿಂದ ಸಂತೆಯನ್ನು ನೋಡಿಕೊಂಡು ತಮ್ಮ ಮನೆಗೆ ತೆರಳ್ತಾರೆ. ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ಸಂತೆ ಗ್ರಾಮೀಣ ಜನರ ಸಹಕಾರ ಅಂದರೆ ಏನು ಮಕ್ಕಳೇ, ಅಂದರೆ ಹಳ್ಳಿಯಲ್ಲಿರುವಂತಹ ಜನರಿಗೆ ಒಂದೇ ಕಡೆ ಹೋದರೆ ಎಲ್ಲ ವಸ್ತುಗಳು ಸಹ ಸಿಗ್ತದೆ, ಹಾಗೆ ಅವರಿಗೆ ಮನೋರಂಜನೆಯ ಕೇಂದ್ರ ಸಹ ಆಗಿರ್ತದೆ. ಮಕ್ಕಳೇನು ಮಾಡ್ತಾರೆ, ಎಲ್ಲರೂ ಸಂತೆಯನ್ನು ನೋಡಿಕೊಂಡು ಖುಷಿಯಿಂದ ಅವರವರ ಮನೆಗೆ ತೆರಳುತ್ತಾರೆ. ಮಕ್ಕಳೇ, ಈಗ ನಿಮಗೆಲ್ಲರಿಗೆ ಈ ಪಾಠ ಅರ್ಥ ಆಯ್ತಲ್ವಾ? ಈ ಪಾಠದಲ್ಲಿ ಬರುವಂತಹ ಕೆಲವು ಕಠಿಣ ಪದಗಳ ಅರ್ಥವನ್ನು ನಾನು ನಿಮಗೆ ಒಮ್ಮೆ ಹೇಳ್ತೇನೆ. ಖುಷಿ ಅಂದರೆ ಹಿಗ್ಗು ಅಥವಾ ಸಂತೋಷ. ಈಗ ನಮಗೇನಾದರೂ ಒಂದು ಖುಷಿ ಆಗುವಾಗ ನಾವು ಸಂತೋಷದಿಂದ ಕುಣಿದಾಡ್ತೇವಲ್ವಾ? ಫಾರ್ ಎಕ್ಸಾಂಪಲ್, ಅಪ್ಪ ನಮಗೆ ಚಾಕ್ಲೇಟ್ ತಂದರೆ, ಹೊಸ ಡ್ರೆಸ್ ಎಲ್ಲ ತಂದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಪದಾರ್ಥ ಅಂದರೆ ವಸ್ತು, ಅಂದರೆ ನಾವು ಯಾವುದೇ ಒಂದು ಸಾಮಾನುಗಳನ್ನು ತುಂಬಿಸಿಕೊಂಡು ಹೋಗಬೇಕಾದ್ರೆ ಯಾವುದೋ ಒಂದು ವಸ್ತು ಬೇಕಾಗ್ತದೆ. ರಾಶಿ, ಗುಂಪು, ರಿಪೇರಿ, ಸರಿಪಡಿಸುವಿಕೆ, ಸಲಕರಣೆ, ಉಪಕರಣ, ದಿನಸಿ, ಧಾನ್ಯ ಅಥವಾ ದವಸ ಅಂತ ಹೇಳ್ತೇವೆ, ಬದಿ, ಪಕ್ಕ. ಎಸ್, ಮಕ್ಕಳಿಗೆ ನಿಮಗೆಲ್ಲ ಈ ಪಾಠ ಅರ್ಥ ಆಯಿತು. ಅದರಲ್ಲಿ ಬರುವಂತಹ ಕೆಲವು ಕಠಿಣ ಪದಗಳನ್ನು ನೀವು ಮನೇಲಿ ಏನು ಮಾಡಬೇಕು, ನಿಮ್ಮ ರಫ್ ಬುಕ್ ತೆಗೆದು ಅದರಲ್ಲಿ 5 times ಬರಿಬೇಕು. ಯಾವುದೆಲ್ಲ ಆ ಪದಗಳು, ಅಂಗಡಿ, ವ್ಯಾಪಾರ, ಸಲಕರಣೆ, ತೊಗರಿ, ಸಂತೆ, ಈ 5 ಪದಗಳನ್ನು ನಿಮ್ಮ ರಫ್ ಬುಕ್ಕಲ್ಲಿ ನೀವು ಚಂದ ಮಾಡಿ ಸರಿಯಾಗಿ ಉಚ್ಚಾರಣೆಯನ್ನು ಮಾಡುತ್ತಾ 5 times ನಿಮ್ಮ ರಫ್ ಬುಕ್ಕಲ್ಲಿ ಬರಿಬೇಕು. ಮಕ್ಕಳೇ, ಈ ಪಾಠವನ್ನು ನೀವು ಮನೆಯಲ್ಲಿ ಗಟ್ಟಿಯಾಗಿ ಓದಬೇಕು. ಹಾಗೆ ನಾನು ಕೊಟ್ಟಂತಹ ಹೋಮ್ವರ್ಕನ್ನು ರಫ್ ಬುಕ್ಕಲ್ಲಿ ಚೆನ್ನಾಗಿ ಬರಿಬೇಕು. ಎಲ್ಲರಿಗೂ ಧನ್ಯವಾದಗಳು.